ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ, ಬನ್ನಿ. ಟಾಟಾ ಜಸ್ಟ್ ಜಸ್ಟ್ XTA ಮಾಡೆಲ್ ಸರ್, ಇದು ಟಾಪ್ ಎಂಡ್ ವೆಹಿಕಲ್. ಇದು ಓನರ್ಶಿಪ್ ಎಷ್ಟು ಇದೆ ಗಾಡಿ? ಸೆಕೆಂಡ್ ಓನರ್ಶಿಪ್ ಸರ್ ನಂದು. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ? ಎಲ್ಲ ರನ್ನಿಂಗ್ ಇದೆ. ವಿತ್ ಇನ್ಶೂರೆನ್ಸ್ ಬಂದು ಹೊಸದು, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್, ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಇದೆ ಸರ್. ಬಂಪರ್ ಟು ಬಂಪರ್ ಮಾಡಿಸಿದ್ರಾ? ಹಾಂ. ಲೋನ್ ಗೀನ್ ಇದೆ ಗಾಡಿ ಮೇಲೆ? ಇಲ್ಲ ಸರ್, ನಾನು ಕ್ಯಾಶ್ ಕೊಟ್ಟು ತಗೊಂಡಿದ್ದು. 2 ಇಯರ್ಸ್ FC ಇದೆ. ಹೊಸ ಟೈರ್ಸ್ ಹಾಕ್ಸಿದೀನಿ, ಯುಕೋಮೋ ಟೈರ್ಸ್. 5 ಇಯರ್ಸ್ ವಾರಂಟಿ ಇದೆ. ಹೊಸ ಬ್ಯಾಟ್ರಿ ಹಾಕ್ಸಿದೀನಿ ಸ್ಯಾಮ್ಸಂಗ್, ಅದಕ್ಕೂ 5 ಇಯರ್ಸ್ ವಾರಂಟಿ ಇದೆ. ಇದು ಫೀಚರ್ಸ್ ಏನ್ ಬರ್ತದೆ ಇಂಟೀರಿಯರ್ ಗಾಡಿದು? ಏನ್ ಫೀಚರ್ಸ್ ಸರ್? ಇದು ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ಸಿಸ್ಟಮ್ ಎಲ್ಲ ಸರ್ A to Z ಇದೆ. ಅದೇ ಹೇಳ್ತಾನೆ, ಟಾಪ್ ಅಂಡ್ ವೆಹಿಕಲ್ ಅಂದ್ರೆ ಎಲ್ಲ ಬರುತ್ತೆ ಸರ್. ಅದರಲ್ಲಿ ಟಾಪ್ ಅಂಡ್ ವೆಹಿಕಲ್ ಇದು ಜಸ್ಟ್ ಅಲ್ಲಿ ಟಾಪ್ ಅಂಡ್ ಸರ್. ಇದು ಇದು 19 ಮ್ಯಾನುಫ್ಯಾಕ್ಚರ್, 2020 ಜನವರಿ ರಿಜಿಸ್ಟ್ರೇಷನ್ ಆಗಿರುವಂತದ್ದು. ಅದಾದ್ಮೇಲೆ ಕೋವಿಡ್ ಬಂದ್ಬಿಟ್ಟಲ್ಲ ಸರ್, ಇದಾಗ ಲಾಕ್ಡೌನ್ ಆಗಿ ಗಾಡಿ ಓಡಿಲ್ಲ. 23,000 ನಾನ್ ತಗೊಂಡೋಗಿತ್ತು, ಇವಾಗ 55,000 ಹತ್ರ ಇದೆ ಸರ್. ಅಂದ್ರೆ 54,600 ಆಗಿದೆ, ಇನ್ನೊಂದ್ 300 ಹೊಡೆದ್ರೆ 55 ಆಗತ್ತೆ. ಇದು ಇಂಜಿನ್ ಲೀಕೇಜಸ್ ಹತ್ರ ಏನಿಲ್ಲ ಪ್ರಾಬ್ಲಮ್? ಏನಿಲ್ಲ ಸರ್, ನನ್ನ ಸರ್ವಿಸ್ ಹಿಸ್ಟ್ರಿ ಕಂಪ್ಲೀಟ್ ಶೋರೂಮ್ ಆಯ್ತಾ, ಅದಕ್ಕೆ ವಿಡಿಯೋದಲ್ಲಿ ಎಲ್ಲ ಇದೆ ಅಂತ ನಾನು ಇನ್ಫಾರ್ಮ್ ಮಾಡಿದ್ದೆ. ಡೆಂಟ್ ಪ್ರಾಸೆಸ್ ಏನಿಲ್ಲ? ಏನ್ ಸರ್ ಡೆಂಟ್ ಪ್ರಾಸೆಸ್ ಹತ್ರ ಏನಿಲ್ಲ? ಏನಿಲ್ಲ ಸರ್. ಇದು ಮಾಡಿಸಿದೀರಾ ಗಾಡಿಗೆ? ಏನ್ ಸರ್, ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸ್ಕೊಂಡಿದ್ದೀರಾ ಅಂತ? ಹೌದು, ಕೆಲವೊಂದು ಟೋಲ್ಸ್ ಗಳು ಏನ್ ಹೇಳಿದೆ ಅದಿಷ್ಟು ನಾನೇ ಮಾಡ್ಕೊಂಡಿದ್ದೀನಿ. ಅದ್ರಲ್ಲಿ 1 ರೂಪಾಯಿ ಖರ್ಚಿಲ್ಲ ತಗೊಂಡೋದ್ರೆ. ಅವ್ರ ಏನ್ RC ಟ್ರಾನ್ಸ್ಫರ್ ಮಾಡ್ಕೊಳಕ್ಕೆ ದುಡ್ಡು ಖರ್ಚು ಮಾಡ್ತಾರೆ, ಅದ್ ಬಿಟ್ಟು ಇನ್ನೇನು ಖರ್ಚಿಲ್ಲ ಸರ್ ಅದ್ರಲ್ಲಿ. ಹೌದಾ? ಇದು ಡೀಸೆಲ್ ತಾನೆ ಗಾಡಿ? ಡೀಸೆಲ್ ವೇರಿಯಂಟ್ ಸರ್. ಇದು ಎಷ್ಟು ಬರ್ತದೆ ಮೈಲೇಜ್ ಸರ್? ಇದು ಸಿಟಿ ಮೈಲೇಜ್ ಬಂದು ಒಂದು 17-23 ವರೆಗೂ ಕೊಡುತ್ತೆ. ಸಿಟಿ ಒಳಗಡೆ? ಸಿಟಿ ವಿತಿನ್ ಸಿಟಿ. ನಾನು ಓಡಿಸೋದೇ ವಿತಿನ್ ಸಿಟಿಯಲ್ಲಿ, ಓಲಾ ಊಬರ್ ಮಾಡೋದು ಅಷ್ಟೇನೆ. ನನ್ಗೆ ಇದು ಪರ್ಸನಲ್ ಯೂಸ್ಗೆ ಜಾಸ್ತಿ ಓಡಿದ್ದ ಗಾಡಿ ಸರ್, ಅಷ್ಟೇ, ಇನ್ನೇನಿಲ್ಲ. ಅದೇ ಜಸ್ಟ್ ಈಗ 54,600 ಓಡಿದ ಅಷ್ಟೇನೆ. ಲಾಸ್ಟ್ ಇಯರ್ ನಾನು ಪರ್ಚೇಸ್ ಮಾಡಿದ್ದೆ, ಇವಾಗ ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ ಓಕೆ. ಇದು ಲೊಕೇಶನ್ ಎಲ್ಲೈತೆ ಗಾಡಿ ಸರ್? ಬೆಂಗಳೂರಲ್ಲಿ ವಿಶ್ವೇಶ್ವರ ಲೇಔಟ್ 4th ಬ್ಲಾಕ್ ಅಂತ, ನಿಯರ್ ಬೈ ಕೆಗೇರಿ ಉಪನಗರ. ಮನೆ ಇದೆ ಅಲ್ಲಿನ ಗಾಡಿ ಇರೋದು? ಹೌದು ಸರ್, ನನ್ನ ಮನೆ ಹತ್ರನೇ ಇರೋದು. ಎಷ್ಟು ಹೇಳ್ತೀರಿ ಗಾಡಿ ರೇಟ್ ಇದಕ್ಕೆ ಸರ್? 5.5 ಹೇಳ್ತಾ ಇದ್ದೀನಿ, 5.5 ಲಕ್ಷ ಹೇಳ್ತಾ ಇದ್ದೀನಿ. ಇದು ನೆಗೋಷಿಯಬಲ್ ಅಲ್ಲ, ಫೈನಲ್ ಏನಿಲ್ಲ ತಾನೆ? ಒಂಚೂರು ಹೆಚ್ಚು ಕಮ್ಮಿ ಬೇಕಂತ ಮಾಡ್ತೀನಿ ಸರ್. ಸ್ಲೈಟ್ಲಿ ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ. 5 ವರೆ ಹೇಳ್ತಿದ್ದೀರಾ? ಹೌದು ಸರ್. ಓಕೆ, ಕಂಪ್ಲೀಟ್ ಮಾಡ್ತೀವಿ ಗಾಡಿನ. ಯಾಕಂದ್ರೆ ಕರ್ನಾಟಕ ಅವ್ರು ಬೇಕಾದ್ರೆ ಅಂತ ಮೆಕ್ಯಾನಿಕ್ ಆರು ಕರ್ಕೊಂಡ್ಬರ್ಲಿ ಅಥವಾ ಎಂತ ಇನ್ಸ್ಪೆಕ್ಷನ್ ಮಾಡೋರು ಕರ್ಕೊಂಡ್ಬಂದು ತೋರಿಸೋರು. ಓಕೆ, ನನ್ನ ಗಾಡಿ. ಓಕೆ ಆಯ್ತು. ನಮ್ಮ ಕಡೆಯಿಂದ ಬಂದ್ರೆ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಕಡೆ ಕೊಡಿ. ಮಾಡೋಣ ಸರ್. ಆಯ್ತು, ಥ್ಯಾಂಕ್ ಯು, ಥ್ಯಾಂಕ್ ಯು. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಓಕೆ, ಚೂರು ಲಿಂಕ್ ಕಳ್ಸಿಕೊಡಿ ಸರ್ ಅಪ್ಡೇಟ್ ಮಾಡಿದ್ರೆ. ಅದಾದ್ಮೇಲೆ ಬರ್ತದೆ. ಚೂರು HD ವಿಡಿಯೋ ಆದರೆ ಅಪ್ಲೋಡ್ ಮಾಡಿ ಸರ್.